ಆಸೆ ಇದೆ, ಅದಕ್ಕೆ ಬಂದಿದ್ದೀವಿ. ಗೊತ್ತಿಲ್ಲ ಬಾ, ನೋಡ ಮತ್ತೆ ಬಾ. ಕ್ಯಾಫೆಗೆ ಹೋಗಿ ಇವಾಗ ಸ್ವಲ್ಪ ಏನಾದರೂ ಹೊಟ್ಟೆಗೆ ಏನಾದರೂ ಹಾಕಬೇಕು. ಬೆಳಿಗ್ಗೆ ಬರೀ ಪೋಹಾ ತಿಂದಿದ್ವಿ. ಹಾಗೆ ಬನ್ನಿ ನೋಡೋಣ ಏನಿದೆ ಅಂತ. ತುಂಬ ಚೆನ್ನಾಗಿದೆ ಕ್ಯಾಫೆ ಏರಿಯಾ. ಕ್ಯಾಫೆ ಮೆಹರಾನ್, ಮೆಹರಾನ್ ಅಂತ ಕೆಫೆ ಹೆಸರು. ಮೆಹರಾನ್ಗಡಲ್ಲಿ ಜೋಧ್ಪುರಿ ಕಚೋರಿ ಇದೆ, ಬಾಸ್ಕೆಟ್ ಆಫ್ ರೈಸ್ ಇದೆ, ಟೊಮೆಟೊ ಆನಿಯನ್ ಚೀಸ್ ಪ್ಯಾನ್ ಗ್ರಿಲ್ಡ್ ಸ್ಯಾಂಡ್ವಿಚ್ ಇದೆ. ನಾವು ಮೆಹರಾನ್ ಥಾಲಿ ಅಂತ ಇದೆ, ವೆಜಿಟೇರಿಯನ್ ಮೆಹರಾನ್ ಥಾಲಿ ಆರ್ಡರ್ ಮಾಡಿದ್ದೀವಿ. ಒಂದು ಆರ್ಡರ್ ಮಾಡಿದ್ದೀವಿ, ನೋಡೋಣ ಹೇಗಿದೆ ಅಂತ. ಥಾಲಿ ತೊಗೊಂಬಂದಿದ್ದಾರೆ ನೋಡಿ. ಇದರಲ್ಲಿ ದಾಲ್ ಇದೆ, ಆಮೇಲೆ ಗಟ್ಟೆಕ್ಕಿ ಸಬ್ಜಿ, ಬೇಸನವ್ರ ಗಟ್ಟೆಕ್ಕಿ ಸಬ್ಜಿ, ಆಮೇಲೆ ಕೇರ್ ಸಂಗ್ರಿ ಇದೆ, ಇದು ಕೂಡ ಲೋಕಲ್ ಡಿಶ್ಶು. ಆಮೇಲೆ ದಾಲ್ ಮಖನಿ ಇದೆ, ದಾಲ್ ಮಖನಿ ಬೇರೆ ಥರ ಮಾಡ್ತಾರೆ, ಪಂಜಾಬಿ ಸ್ಟೈಲಲ್ಲೆಲ್ಲ. ಆಮೇಲೆ ಫ್ರೆಶ್ ಸ್ಯಾಲಡ್ ಇದೆ, ಆಮೇಲೆ ಹಪ್ಪಳ ಇದೆ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಪ್ಪಳನು. ಹಾಗೆ ಆಮೇಲೆ ರೋಟಿ, ಅನ್ನ ಮತ್ತು ರೈತ ಇದೆ, ಮತ್ತು ಸ್ವೀಟನ್ನು ಸಪ್ರೇಟಾಗಿ ತೊಗೊಂಬರ್ತಾರೆ ಅಂತ ಹೇಳಿದೆ. ಸೊ ಟೇಸ್ಟ್ ಮಾಡೋಣ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಥಾಲಿ. ಸೊ ಇವಾಗ ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ. ಫಸ್ಟು ರೋಟಿ ಒಂದು ಪೀಸ್ ತಗೊಂಡು, ಒಂದು ಫೇವ್ರೇಟ್ ಒಂದು ಕೇರ್ಸ್ ಅಂಗಡಿ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ಟೇಸ್ಟು. ಕೇರ್ಸ್ ಅಂಗಡಿಯಲ್ಲಿ ನಿಮಗೆ ಸ್ವಲ್ಪ ಕಹಿ ಬರುತ್ತೆ, ಅದು ಕೇರ್ ಅಂದರೆ ಇದು ನೋಡಿ, ಇದಕ್ಕೆ ಕೇರ್ ಅಂತ ಹೇಳೋದು. ಹಾಗೆ ಇದು ರೌಂಡ್ ರೌಂಡ್ ಆಗಿರೋದನ್ನ ಸಾಂಗ್ರಿ ಅಂತ ಹೇಳ್ತಾರೆ. ಇವಾಗ ದಾಲ್ ಮಖನಿನ ಟೇಸ್ಟ್ ಮಾಡಿ ಹೇಳ್ತೀನಿ. ಸಾರಿ, ದಾಲ್ ಮಖನಿ ಅಲ್ಲ, ಇದು ಪನ್ನೀರು. ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಇದು ಮಸಾಲ ತುಂಬಾ ಡಿಫ್ರೆಂಟ್ ಆಗಿದೆ, ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ನಾವು ಚಂಡೀಗಢಲ್ಲಿ ಅಥವಾ ಡೆಲ್ಲಿಯಲ್ಲಿ ಪಂಜಾಬಲ್ಲಿ ಯೂಸ್ ಮಾಡೋ ಮಸಾಲ ಬೇರೆ ಥರನೇ ಇದೆ. ಪ್ಯೂರ್ದು ಮಸಾಲ, ಪ್ಯೂರ್ದ ಮಸಾಲ ಮತ್ತು ಮೆಣಸಿನಕಾಯಿ, ತುಂಬಾ ಟೇಸ್ಟ್ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಖಾರ ಜಾಸ್ತಿ ಇಲ್ಲ, ಕಸೂರಿ ಮೇಥಿ ಹಾಕಿದ್ದಾರೆ ಪನ್ನೀರಲ್ಲಿ, ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಪನ್ನೀರ್ ಟೇಸ್ಟ್ ಮಾಡ್ತೀನಿ ಹೇಗಿದೆ. ಪನ್ನೀರು ಒಳ್ಳೆ ಸಾಫ್ಟ್ ಆಗಿದೆ ನೋಡಿ. ರುಬ್ಬೋದು. ರೋಟಿನೂ ತುಂಬಾ ಸಾಫ್ಟ್ ಆಗಿದೆ, ತುಪ್ಪ ಹಾಕಿದ್ದಾರೆ ರೋಟಿಯಲ್ಲಿ ನೋಡಿ ನೋಡಿ, ಚೆನ್ನಾಗಿ ತುಪ್ಪ ಹಾಕಿ ಸಾಫ್ಟ್ ಆಗಿದೆ ರೊಟ್ಟಿ. ಇವಾಗ ಬೇಸನ್ ಮತ್ತು ಗಟ್ಟಿಗೆ ಸಬ್ಜಿ ಜೊತೆ ಟೇಸ್ಟ್ ಮಾಡಿರ್ತೀನಿ. ಇದು ಟಿಪಿಕಲ್ ರಾಜಸ್ಥಾನಿ ಡಿಶ್ಶು ಇದು. ಆಮೇಲೆ ಕೇರ್ ಸಾಂಗ್ರಿ, ಪನ್ನೀರ್ ಕೂಡ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಟೇಸ್ಟು. ಮೂರು ಐಟಮು ತುಂಬಾ ಡಿಫ್ರೆಂಟ್ ಆಗಿದೆ ಟೇಸ್ಟ್, ಯಾವುದರಲ್ಲೂ ಸಿಮಿಲಾರಿಟಿ ಏನೂ ಇಲ್ಲ. ಸೂಪರ್ ಟೇಸ್ಟ್. ದಾಲ್ ಜೊತೆನೂ ಟ್ರೈ ಮಾಡ್ತೀನಿ. ದಾಲಲ್ಲಿ ಬೆಳ್ಳುಳ್ಳಿ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಟೇಸ್ಟ್ ಬರ್ತಾರೆ. ಬೆಳ್ಳುಳ್ಳಿ, ಮೆಣಸು, ಇಲ್ಲಿದ್ದು ಮೆಣಸಿದ್ದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ದಾಲ್ ಅಂತೂ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಒಂದು ಸ್ಪೂನ್ ದಾಲ್ ತಿಂತೀನಿ ನನಗೆ ನೋಡಿ. ಇದರಲ್ಲಿ ಚೆನ್ನ ದಾಲ್ ಹಾಕಿದ್ದಾರೆ, ಸೌಂಫ್ ಹಾಕಿದ್ದಾರೆ, ಜೀರಿಗೆ ಹಾಕಿದ್ದಾರೆ ನೋಡಿ. ಅನ್ಬಿಲೀವೇಬಲಿ ವೆರಿ ಗುಡ್ ಟೇಸ್ಟು. ಸೊ ನೀವು ಮೆಹರಾನ್ಗಢ್ ಫೋರ್ಟ್ ಬಂದರೆ ಇಲ್ಲೇ ಊಟ ಮಾಡೋದು ನಾನು ರೆಕಮೆಂಡ್ ಮಾಡ್ತೀನಿ ನಿಮಗೆ. ಸೂಪರ್ ಆಗಿದೆ ಟೇಸ್ಟ್, ನಾವು ಇವಾಗ ಎಂಜಾಯ್ ಮಾಡ್ತೀವಿ. ಮತ್ತು ಮುಂದೆ ಒಂದು ಸ್ವೀಟ್ ಬರುತ್ತೆ, ಅದು ನಾನು ನಿಮಗೆ ತೋರಿಸ್ತೀನಿ. ತಾಲಿಯಲ್ಲಿ ಟೇಸ್ಟ್ ಇದು ಶೇರ್ ಮಾಡ್ತಾ ಇದ್ದಾಳೆ, ಕೇರ್ ಸಾಂಗ್ರಿ ಟೇಸ್ಟ್ ಮಾಡ್ತಾ ಇದ್ದಾಳೆ. ಹೇಗಿದೆ ಕೇರ್ ಸಾಂಗ್ರಿ? ಚೆನ್ನಾಗಿದೆಯಾ? ಮೆಹರಾನ್ಗಢ್ ಫೋರ್ಟ್ ಹೇಗಿದೆ? ಸೂಪರ್.
ಹಾಗೆ ಇದು ತಾಲಿಯಲ್ಲೇ ಈ ಗಾಜರ್ ಹಲ್ವಾನು ಬಂದು ಕೊಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಹೇಗಿದೆ ಅಂತ. ಚೆನ್ನಾಗಿ ಕಾಣಿಸ್ತಾ ಇದೆ, ಸ್ವಲ್ಪ ಬಿಸಿ ಬಿಸಿಯಾಗಿದೆ. ಗೇರು ಬೀಜ, ದ್ರಾಕ್ಷಿ ಎಲ್ಲ ಕಾಣಿಸ್ತಾ ಇದೆ. ತುಪ್ಪದಲ್ಲಿ ಮಾಡಿದ್ದಾರೆ, ಒಳ್ಳೆ ಗಮ ಗಮ ಅಂತ ಬರ್ತಾ ಇದೆ. ಟೇಸ್ಟು ಸೂಪರ್ ಆಗಿದೆ ಟೇಸ್ಟ್ ಅಂತ. ತಾಲಿ ಇಸ್ ವರ್ತ್ ದ ಪ್ರೈಸ್. 500 ರೂಪಾಯಿ ತಾಲಿ, ಗಾಜರ್ ಹಲ್ವಾ ಎಲ್ಲ ಸೇರಿ ಸೂಪರ್ ಆಗಿದೆ ತಾಲಿ. ತುಂಬಾ ಚೆನ್ನಾಗಿದೆ ತಾಲಿ ಇದು ಗಾಜರ್ ಹಲ್ವಾ. ಖಂಡಿತವಾಗ್ಲೂ ಟ್ರೈ ಮಾಡಿ ನೀವು ಮೈರಾನ್ಗಡ್ ಫೋರ್ಟ್ ಬಂದರೆ. ಸೊ ನಮ್ಮದು ಲಂಚ್ ಆಯಿತು, ತಾಲಿ ತಿಂದಿದ್ವಿ. ಮೆಹರಾನ್ ತಾಲಿ ಅಂತ, ವೆಜಿಟೇರಿಯನ್ ತಾಲಿ 500 ರುಪೀಸಿದ್ದು, ನಾನ್ ವೆಜಿಟೇರಿಯನ್ನು 650. ಹಾಗೆ ನಾವು ವೆಜಿಟೇರಿಯನ್ ತಾಲಿ ತಿಂದ್ವಿ, ತುಂಬಾ ಸೂಪರ್ ಆಗಿದೆ, ಔಟ್ಸ್ಟ್ಯಾಂಡಿಂಗ್ ಆಗಿದೆ ಟೇಸ್ಟ್ ಅಂತೂ. ಸೊ ನಾನು ಮತ್ತು ತಂಗಿ ಇಬ್ಬರು ಸೇರಿ ಶೇರ್ ಮಾಡಿದ್ವಿ. 2 ರೋಟಿ ಜಾಸ್ತಿ ಆರ್ಡರ್ ಮಾಡಿದ್ವಿ, ತಂದುಕೊಟ್ರು. ಸೊ ತುಂಬಾ ಚೆನ್ನಾಗಿತ್ತು. ನೀವು ಮೆಹರಾನ್ಗಡ್ ಫೋರ್ಟ್ ಬಂದರೆ ಇಲ್ಲಿ ಟೈಮು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದು ನೀವು ಇಲ್ಲೇ ಬಂದು ಊಟ ಮಾಡಿ, ತುಂಬ ಚೆನ್ನಾಗಿದೆ ತಾಲಿ. ಅಥವಾ ನೀವು ಬೇರೆ ದಾಲ್ಬಾಟಿ ತಾಲು ಅಂತ ಇದೆ, ಅದು 500 ರುಪೀಸ್, ಲೋಕಲ್ ಪಾಪ್ಯುಲರ್ ಡಿಶ್ ಅದು ದಾಲ್ಬಾಟಿ ಅಂತ, ಅದನ್ನು ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಜೋಧ್ಪುರಕ್ಕೆ ಬಂದರೆ ಮೆಹರಾನ್ ಕ್ಯಾಫೆಯಲ್ಲಿ ಫುಡ್ಡನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿದೆ. ಸೊ ನಾವು ಈ ಸಲ ಬರೀ ವೆಜಿಟೇರಿಯನ್ ಥಾಲಿನ ಟೇಸ್ಟ್ ಮಾಡಿದ್ವಿ. ಸೊ ನೀವು ಬಂದು ಏನನ್ನ ಟೇಸ್ಟ್ ಮಾಡಿದ್ದೀರಾ, ಅಥವಾ ನೀವು ಏನು ಟೇಸ್ಟ್ ಮಾಡಬೇಕಂತ ಇದ್ದೀರಾ, ಕಮೆಂಟ್ ಸೆಕ್ಷನಲ್ಲಿ ಬರೆಯಿರಿ. ಹಾಗೆ ಇವತ್ತಿನ ವ್ಲಾಗ್ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೆಯೋಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ ಜೊತೆ ನೀವು ವಿಡಿಯೋನ ಶೇರ್ ಮಾಡಿ. ನೀವು ಮೊದಲನೇ ಸಲ ಬಂದಿದ್ದರೆ ಉಳಿದಿರೋ ವ್ಲಾಗ್ಸನ್ನು ಖಂಡಿತವಾಗ್ಲೂ ಚೆಕ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.